ಕೊಡಗಿನಲ್ಲಿ ಸಿದ್ದರಾಮಯ್ಯ ಅವರ ಕಾರಿಗೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಪರವಾಗಿ ಅಪಾರ ಅಭಿಮಾನಿಗಳು ನಿಂತುಕೊಂಡಿದ್ದಾರೆ. ಇದೇ 26 ಕ್ಕೆ ಮಡಿಕೇರಿ ಚಲ ಇರುತ್ತೆ ಅಂದ್ರೆ ಇದು ಎರಡನೇ ಸಿದ್ದರಾಮ ಉತ್ಸವನ ಗೊತ್ತಿಲ್ಲ ಅಥವಾ ಎರಡನೇ ಬಳ್ಳಾರಿ ಪಾದಯಾತ್ರೆನ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಆದ್ರೆ ಒಂದು ಕುತೂಹಲ ಅಂತ ಮೂಡಿಸ್ತಾ ಇದೆ ಇದು ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಯಕರ್ತರನ್ನ ಸೇರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಒಂದು ಸಿದ್ಧತೆಯಲ್ಲಿದೆ ಕೊಡಗಿನ ಕಡೆಗೆ 1 ಲಕ್ಷ 1 ಲಕ್ಷ ಜನ ಅಂದ್ರೆ 2 ಲಕ್ಷ ಹೆಜ್ಜೆಗಳು 2 ಲಕ್ಷ ಕಾಲುಗಳು ಒಂದು ಲಕ್ಷ ಜನ ಸೇರಿಸಬೇಕು ಅಂತ ಹೇಳಿ ಒಂದು ಪ್ಲಾನನ್ನ ಮಾಡ್ಕೊಳ್ತಾ ಇದ್ದಾರೆ ಮಡಿಕೇರಿ ಚಲೋ ಯಶಸ್ಸು ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಸಿದ್ದರಾಮಯ್ಯ ಉಪಸ್ಥಿತಿಯಲ್ಲಿಯೇ ಕೊಡಗು ಜಿಲ್ಲಾ ಎಸ್ಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಬೇಕು ಸಿದ್ದರಾಮೋತ್ಸವದಂತೆ ಮತ್ತೆ ಜನ ಸೇರಿಸಬೇಕು ಅಂತ ಕೂಡ ಮುಖಂಡರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮಡಿಕೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಮೆರವಣಿಗೆಯನ್ನ ಮಾಡುವವರಿದ್ದಾರೆ ಸರ್ಕಾರ ಮತ್ತು ಕಿಡಿಗೇಡಿಗಳ ವಿರುದ್ಧವಾಗಿ ಕಠಿಣ ಕ್ರಮ ಆಗಬೇಕು ಒತ್ತಾಯಿಸ್ತಾ ಇದ್ದಾರೆ ಮಡಿಕೇರಿ ಚಲೋಗೆ ಜಾಸ್ತಿ ಜನ ಸೇರಿಸಬೇಕು ಅಂತ ಜಾಲತಾಣಗಳಲ್ಲಿಯೂ ಕೂಡ ಕರೆ ಕೊಡಲಾಗ್ತಾ ಇದೆ ಪ್ರತಿಭಟನೆ ಬಗ್ಗೆ ರೂಪುರೇಷೆಗೆ ಇವತ್ತು ಅಥವಾ ನಾಳೆ ಸಭೆಯನ್ನು ಸೇರಿಸಬಹುದು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ನಾಲ್ಕು ಜಿಲ್ಲೆಗಳ ಕಡೆಯಿಂದ ಜನ ಬರಬಹುದು ಆಗಮಿಸುತ್ತಾ ಇದ್ದಾರೆ ಕಾರ್ಯಕರ್ತರು ಅಂತ ಅವರು ಹೇಳಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಆರ್ ಧ್ರುವನಾರಾಯಣ್ ಸೇರಿದಂತೆ ಅನೇಕ ಶಾಸಕರು ಇಲ್ಲಿ ಜಾಯಿನ್ ಆಗಬಹುದು ಎಂಎಲ್ಸಿಗಳು ಕೂಡ ಇದರಲ್ಲಿ ಜಾಯಿನ್ ಆಗಬಹುದು ಮಡಿಕೇರಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ ಟ್ರೇಡರ್ಸ್ ಕೊಳಗೆ ಪುನೀತ್ ಇದ್ದಾರೆ ಪುನೀತ್ ಒಂದು ಕುತೂಹಲ ಇದೆ ಈಗ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಯಿತು ಸಿದ್ದರಾಮಯ್ಯರ ಅಭಿಮಾನಿಗಳು ಬಂದಿದ್ದರು ಅವತ್ತು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮೋತ್ಸವನ ಹೇಗಾದರೂ ಮಾಡಿ ಯಶಸ್ಸನ್ನು ಕರಗಿಸಬೇಕು ಆ ಒಂದು ಇಮೇಜ್ ಅನ್ನು ಆದಷ್ಟರ ಮಟ್ಟಿಗೆ ಡೌನ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಸಹಜವಾಗಿ ಒಂದು ಬೇರೆ ಪಕ್ಷ ಇದ್ದೇ ಇರುತ್ತೆ ಆದರೆ ಈ ಮೊಟ್ಟೆ ಎಸೆತದ ಮೂಲಕವಾಗಿ ಅಲ್ಲ ಬೇರೆ ರೀತಿಯಲ್ಲಿ ಮಾಡಬಹುದಾಗಿತ್ತೇನೋ ಆದರೆ ಪ್ರಶ್ನೆ ಇರೋದಿಲ್ಲಿ ಈ ಮೊಟ್ಟೆ ಎಸೆತ ಏನು ಸಾಧಿಸಲಿ ಕೊಟ್ಟರು ಗೊತ್ತಿಲ್ಲ ಆದರೆ ಇದನ್ನು ಕಾಂಗ್ರೆಸ್ ಇದೀಗ ಎನ್ಕ್ಯಾಶ್ ಮಾಡಿಕೊಳ್ಳುತ್ತಾ ಅಂತ ಖಂಡಿತವಾಗಿ ರಮಕಾಂತ್ ಇದನ್ನ ಕಾಂಗ್ರೆಸ್ ಗೆ ಇದು ಮತ್ತೊಂದು ವೇದಿಕೆ ಅಂತಾನೂ ಕೂಡ ಹೇಳಬಹುದು ಯಾಕೆಂತ ಹೇಳಿದ್ರೆ ಬಳ್ಳಾರಿ ಪಾದಯಾತ್ರೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಂದು ಯಶಸ್ವಿ ಆದಂತಹ ಒಂದು ಆ ಪಾದಯಾತ್ರೆ ಏನಿತ್ತು ಅದೇ ರೀತಿಯಾದಂತಹ ಒಂದು ಮಡಿಕೇರಿ ಚಲೋ ಅಂತ ಅನ್ನೋದೇನಿಗೆ ಕರೆಯನ್ನು ಕೊಡಲಾಗಿದೆ ಇದು ಕೂಡ ಅದೇ ರೀತಿ ಸಕ್ಸಸ್ ಆಗುವಂತಹ ನಿಟ್ಟಿನಲ್ಲಿ ಈಗ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ವಿರುದ್ಧ ಗುಡುಗ್ಲಿಕ್ಕೆ ಇದು ಮತ್ತೊಂದು ವೇದಿಕೆ ಇವರಿಗೆ ಸಿಕ್ಕಿರತಕ್ಕಂಥದ್ದು ಹೀಗಾಗಿ ಮೊಟ್ಟೆ ಎಸೆದಂತಹ ಪ್ರಕರಣವನ್ನ ಲಾಭವಾಗಿ ಪಡೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಇನ್ನು ಸಿದ್ದರಾಮೋತ್ಸವದ ಬಳಿಕ ಮಡಿಕೇರಿ ಚಲೋ ಬೃಹತ್ ಪಾದಯಾತ್ರೆಗೆ ಸಜ್ಜಾಗಿರುವಂತಹ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಇವರು ಮೈಸೂರಿನಲ್ಲಿ ಸಭೆಯನ್ನು ನಡೆಸುವ ಮುಖಾಂತರ ಎಷ್ಟು ಜನ ಸೇರಿಸಬೇಕು ಅಂದ್ರೆ ಮುಖ್ಯವಾಗಿ ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಸೇರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕರೆಯನ್ನು ಕೊಟ್ಟಿರತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಇದು ಮತ್ತೊಂದು ಕಡೆ ಆದ್ರೆ ಈಗ ಆರ್ ಧ್ರುವನಾರಾಯಣ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅಥವಾ ನಾಳೆ ಸಭೆಯನ್ನ ನಡೆಸುವ ಮುಖಾಂತರ ಆ ಒಂದು ಸಭೆಯಲ್ಲಿ ಶಾಸಕರುಗಳು ಜೊತೆಗೆ ಇಲ್ಲಿರ್ತಕ್ಕಂಥ ಜಿಲ್ಲಾ ನಾಯಕರುಗಳು ಇರಬಹುದು ಜೊತೆಗೆ ಇಡೀ ರಾಜ್ಯದ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ಬರೀ ಮೆರವಣಿಗೆನಾ ದೊಡ್ಡ ಮಟ್ಟದ ಒಂದು ಸಭೆಯನ್ನಾದರೂ ಮಾಡಿ ಅಲ್ಲಿ ಕೆಲವು ನಾಯಕರು ಮಾತನಾಡೋ ಪ್ಲಾನ್ ಏನಾದರೂ ಇದೆಯಾ ಹೇಗೆ ಅಂತ ಪುನೀತ್ ಖಂಡಿತವಾಗಿ ರಮಕಾಂತ್ ಇಲ್ಲಿ ಸಭೆ ಏನು ಈಗ ನಾಳೆ ಇವತ್ತು ನಾಳೆ ಒಂದು ಸಭೆಯನ್ನು ನಡೆಸುವ ಮುಖಾಂತರ ಆ ಒಂದು ಪಾದಯಾತ್ರೆಯ ಏನು ಎಸ್ಪಿ ಕಚೇರಿಗೆ ಕೊಡಗು ಎಸ್ಪಿ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ಬೇಕು ಅನ್ನೋ ಒಂದು ರೂಪುರೇಷೆಯನ್ನು ಏನಿಗೆ ತಯಾರಿ ಮಾಡಲಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಪ್ರಮುಖ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ಇದು ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಬಿಜೆಪಿ ವಿರುದ್ಧ ಗುಡುಗ್ಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಸಜ್ಜು ಮಾಡ್ಕೊಳ್ತಾರೆ ಸಭೆಯನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡೋದ್ರ ಜೊತೆಗೆ ಎಸ್ಪಿ ಕಚೇರಿಗೆ ಮುತ್ತಿಗೆಯನ್ನ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಪಾದಯಾತ್ರೆಯನ್ನು ಕೂಡ ಏನು ಹತ್ತಿಕ್ಕುವಂತಹ ಒಂದು ಕೆಲಸಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಬಹುದು ಆ ಒಂದು ಪ್ರತಿಭಟನೆಯನ್ನು ತಡಿಲಿಕ್ಕೆ 144 ಸೆಕ್ಷನ್ ಜಾರಿ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅನ್ನೋ ಒಂದು ಚರ್ಚೆ ಕೂಡ ಈಗ ಕಾಂಗ್ರೆಸ್ ವಲಯದಲ್ಲೇ ಇರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಅತಿ ಹೆಚ್ಚಿನ ಜನರನ್ನ ಸೇರಿಸುವ ಮುಖಾಂತರ ಸಿದ್ದರಾಮೋತ್ಸವದಲ್ಲಿ ಹೆಚ್ಚಿನ ಜನ ಏನ್ ಸೇರಿದ್ರು ಅದೇ ರೀತಿಯಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಈ ಒಂದು ಮೆರವಣಿಗೆಯಲ್ಲೂ ಕೂಡ ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಸೇರಿಸುವಂತಹ ನಿಟ್ಟಿನಲ್ಲಿ ಈಗ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆ ಒಂದು ಸಿದ್ಧತೆಗೆ ಸಂಬಂಧಪಟ್ಟಂತೆ ಆರ್ ಧ್ರುವನಾರಾಯಣ ಅವರ ಒಂದು ನೇತೃತ್ವದಲ್ಲಿ ಈಗ ಸಭೆಯನ್ನು ಕೂಡ ಕರೆಯಲಾಗಿದೆ ರಮಕಾಂತ್ ಥ್ಯಾಂಕ್ ಯು ಪುನೀತ್